ನಮಸ್ಕಾರ ಸ್ನೇಹಿತರೆ, ಒಂದು ಆರೋಗ್ಯ ಸಂಬಂಧಪಟ್ಟಂತೆ ಇನ್ನ ವಂಡರ್ಫುಲ್ ಪ್ರಾಡಕ್ಟ್ಗಳು ಎಲ್ಲ ಒಂದೊಂದಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ, ನಿಮಗೆ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಈ ಪ್ರಾಡಕ್ಟ್ಗಳು ಉಪಯೋಗಿಸೋದ್ರಿಂದ ಸಣ್ಣಾಗೋಕ್ಕೆ, ದಪ್ಪ ಇರೋರು ಸಣ್ಣಾಗೋಕ್ಕೆ ಒಂದು ವಂಡರ್ಫುಲ್ ರಿಸಲ್ಟ್ ಇರೋ ಪ್ರಾಡಕ್ಟ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯೂಸ್ ಮಾಡಿ, ನಿಮ್ಮ ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ. ಇವು ಯೂಸ್ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತೊಂದರೆ ಆಗಲ್ಲ, ಸೈಡ್ ಎಫೆಕ್ಟ್ ಆಗಲ್ಲ ಸ್ನೇಹಿತರೆ. ಒಂದು ವಂಡರ್ಫುಲ್ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ನಾನೇ ಸ್ನೇಹಿತರೆ. ನಾನು ಯೂಸ್ ಮಾಡಿ ನಾನು ಸಣ್ಣ ಆಗಿದ್ದೀನಿ, ಒಳ್ಳೆ ರಿಸಲ್ಟ್ ತಗೊಂಡಿದ್ದೀನಿ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ ಈ ಪ್ರಾಡಕ್ಟ್ಗಳು. ಯಾಕಂದರೆ ನಾವು ಹೊರಗಡೆ ಪ್ರಾಡಕ್ಟ್ಗಳನ್ನ ತಗೋತೀವಿ ಸಣ್ಣ ಆಗೋಕ್ಕೆ, ಅಲ್ಲಿ ಆ ಜ್ಯೂಸ್ ಕುಡೀರಿ, ಇಲ್ಲಿ ಈ ಜ್ಯೂಸ್ ಕುಡೀರಿ ಅಂತ ಏನೇನೋ ತೋರಿಸ್ತಾರೆ ಸ್ನೇಹಿತರೆ. ಗಿಮಿಕ್ ಮಾಡ್ತಾರೆ ನಮಗೆ, ದುಡ್ಡು ಕೊಟ್ಟು ನಮ್ಮನ್ನ ದುಡ್ಡುಗೋಸ್ಕರ ಏನೇನು ಸುಳ್ಳು ಹೇಳಿ ಹೊರಗಡೆ ಪ್ರಾಡಕ್ಟ್ ಕೊಟ್ಟ ನಮ್ಮ ದೇಹನ ಹಾಳು ಮಾಡ್ತಾರೆ. ಸಣ್ಣ ಆಗಲ್ಲ, ತುಂಬನೇ ದುಡ್ಡು ವೇಸ್ಟು ಸ್ನೇಹಿತರೆ. ಇಲ್ಲಿ ಹೊರಗಡೆ ಸಿಗುವಂಥ ಪ್ರಾಡಕ್ಟ್ಗಿಂತ ಹೆಚ್ಚಿನ ಕೆಲಸ ಇದು ಮಾಡುತ್ತೆ ಸ್ನೇಹಿತರೆ. ಒಳ್ಳೆ ವಂಡರ್ಫುಲ್ ರಿಸಲ್ಟ್ ಸ್ನೇಹಿತರೆ. ಉಪಯೋಗಿಸಿ, ನೆಕ್ಸ್ಟು ನೀವು ಫಸ್ಟ್ ಉಪಯೋಗಿಸಿ. ನೀವು ದಪ್ಪ ಯಾರಿರ್ತಾರೆ ಅವರು ಉಪಯೋಗಿಸ್ಬಿಟ್ಟು ನಾಲ್ಕು ಜನಕ್ಕೆ ರೆಕಮೆಂಡ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಾವು ಹೊರಗಡೆ ತಿನ್ನೋ ಫುಡ್ಗಳು ಅಂತೂ ಕೆಮಿಕಲ್, ಎಲ್ಲ ಬರೀ ಕೆಮಿಕಲ್ ಮಿಕ್ಸ್ಡ್. ಯಾವುದೇ ತಿನ್ನಿ, ಯಾವುದೇ ಊಟ ಮಾಡಿ, ಮತ್ತು ಹೊರಗಡೆ ತಿನ್ನೋ ಫುಡ್ಗಳಿಂದ ಅಂದರೆ ನಾವು ಹೊರಗಡೆ ಪಾನಿಪುರಿ, ಗೋಬಿ, ಅದು ಇದು, ಬಜ್ಜಿ, ಬೋಂಡಾ, ಪೀಝಾ, ಬರ್ಗರ್ ಅವೆಲ್ಲ ತಿಂದು 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 ಏನಾಗ್ತಿದೆ ಅಂದರೆ ನಮ್ಮ ದೇಹ ಕಾಯಿಲೆಗಳ ಗೂಡಾಗ್ತಿದೆ. ನಾವು ಟೇಸ್ಟಿಂಗ್ ನೋಡ್ತಾ ಇದ್ದೇವೆ ಹೊರತು ಆರೋಗ್ಯ ನೋಡ್ಕೋತಾ ಇಲ್ಲ ನಾವು. ಇವಾಗ ನೋಡಿ, ಯಾಕೆ ಈ ಆರೋಗ್ಯ ನಮಗೆ ಬೇಕು ಅಂತಂದರೆ, ಈಗ ಲೆಕ್ಕ ಹಾಕೊಳ್ಳಿ, ಈಗ ಎಲ್ಲದೇ ಹೋದ ಕಾಯಿಲೆಗಳು ಬಂದಾಗ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಹಾಗಾಗಿ ನಾ ತಿನ್ನೋ ಫುಡ್ಡಲ್ಲಿ ಪೌಷ್ಟಿಕಾಂಶ ಇಲ್ಲದೆ, ಇಮ್ಯುನಿಟಿ ಪವರ್ ಇಲ್ಲದೆ ಏನಾಗ್ತದೆ, ನಮ್ಮ ಬಾಡಿ ವೀಕ್ ಆಗ್ತಾ ಬರುತ್ತೆ. ಅವಾಗ ಎಲ್ಲಿಂದ ನಮ್ಮ ದೇಹಕ್ಕೆ ಬಂದ ಕಾಯಿಲೆಗಳು ಸಾಯಲ್ಲ, ನಮ್ಮನ್ನ ಸಾಯಿಸೋ ಕೆಲಸ ಮಾಡ್ತವೆ. ಹಾಗಾಗಿ ವಂಡರ್ಫುಲ್ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿ ನೋಡಿ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಒಂದು 10-20 ವರ್ಷದ ಹಿಂದೆ ಸ್ನೇಹಿತರೆ, ಒಳ್ಳೊಳ್ಳೆ ಪ್ರಾಡಕ್ಟ್ ತಿಂತಿದ್ರು ಅಂದರೆ ಒಳ್ಳೊಳ್ಳೆ ಫುಡ್, ಜಮೀನಲ್ಲಿ ಬೆಳೆಯೋರು, ನಾಟಿ ಗೊಬ್ಬರ ಹಾಕೋರು ಜಮೀನಿಗೆ, ಸೊಪ್ಪು, ಕಾಳು, ಕಡ್ಲಿ, ತರಕಾರಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿಂದು ಎಷ್ಟು ಸ್ಮಾರ್ಟಾಗಿರ್ತಿದ್ರು ಸ್ನೇಹಿತರೆ. ಆಗ ದಪ್ಪ ಅನ್ನೋರೇ ಕಾಣಿಸ್ತಿರ್ಲಿಲ್ಲ, ಯಾರೋ ರೇರು. ಎವಿ ತುಪ್ಪ ಅದು ಇದು ತಿಂದು ದಪ್ಪ ಆಗಿರೋರು ಯಾರೋ ರೇರು, ಸ್ಮಾರ್ಟಾಗಿರೋರು ಎಲ್ಲ ಸಖತ್ತಾಗಿರೋರು. ಈಗ ನೋಡಿ ಸ್ನೇಹಿತರೆ, ಮಕ್ಕಳುಗಳು, ಈಗಿನ ಕಾಲ ಮಕ್ಕಳುಗಳು ನೋಡಿ, ನಾವು ಗೋಬಿ ಅಂತೆ, ಪಾನಿಪುರಿ ಅಂತೆ, ಅದು ಇದು ಏನೇನು ಎಣ್ಣೆ ಕರೆದಿರೋ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇರ್ತೀವಿ, ಆಟೋಮೆಟಿಕಾಗಿ ದಪ್ಪ ಆಗ್ತಾರೆ ಸ್ನೇಹಿತರೆ. ಅವರು ವಿಕಾರವಾಗಿ ದಪ್ಪ ಆಗ್ಬಿಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳು. ಯಾಕಂದರೆ ಚಿಕ್ಕ ದಪ್ಪ ಆದರೆ ಆಟ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಹೊರಗಡೆ ಜಂಕ್ಸ್ ಫುಡ್ಗಳನ್ನ ತಿನ್ನೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಮನೆಗಳಲ್ಲಿ ಆದಷ್ಟು ಒಳ್ಳೊಳ್ಳೆ ಫುಡ್ಗಳು ತಿನ್ನೋ ಕೆಲಸ ಮಾಡಿ. ಮತ್ತು ನಿಮಗೆ ಸರ್ಚ್ ಮಾಡಿ ಸ್ನೇಹಿತರೆ, ಎಲ್ಲರೂ ಬುದ್ಧಿವಂತರೆ, ಈಗೆಲ್ಲ ಬುದ್ಧಿವಂತರೇ ಇರೋದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದನ್ನ ಯೋಚನೆ ಮಾಡಿ. ನಾವಿಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗಲಿ ಅಂತೇಳಿ ವಿಚಾರ ತಿಳಿಸಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ಪ್ರಾಡಕ್ಟ್ಗಳು ರಿಸಲ್ಟ್ ವಂಡರ್ಫುಲ್ ರಿಸಲ್ಟ್ ಇದೆ ಸ್ನೇಹಿತರೆ. ಹಾಗಾಗಿ ವಿಚಾರನ ತಿಳಿಸ್ಕೊಡ್ತೀವಿ ಇಲ್ಲಿ. ಸುಳ್ಳು ಹೇಳಲ್ಲ, ಒಂದು ಮೋಸ ಮಾಡಲ್ಲ, ಒಂದು ಯಾಮಾರಿಸಲ್ಲ, ದುಡ್ಡು ಕೊಟ್ಬಿಟ್ಟು ಯಾಮಾರಿಸಿ ಇದು ಮಾಡಲ್ಲ ಸ್ನೇಹಿತರೆ. ಹೊರಗಡೆ ದುಡ್ಡುಗೋಸ್ಕರ ಏನು ಸುಳ್ಳು ಹೇಳ್ತಾರೆ, ಅದು ತಗೊಳ್ಳಿ, ಇದು ತಗೊಂಡು ಸ್ಮಾರ್ಟ್ ಆಗ್ಬಿಡ್ತಾರೆ, ಹಂಗೆ ಹೆಂಗೆ ಅಂತ ಹೇಳ್ತೀರಾ, ತಗೊಂಡು ಯೂಸ್ ಮಾಡ್ತಾರೆ. ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ ವಿವರಣೆ ಗೊತ್ತಿಲ್ಲ ಸ್ನೇಹಿತರೆ. ಇದು ನನಗೆ ಅನುಭವ ಆಗಿರೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟು ಒಂದು ಸತಿ ಯೂಸ್ ಮಾಡಿ ಸ್ನೇಹಿತರೆ. ಹೊರಗಡೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಯೂಸ್ ಮಾಡ್ತೀರಾ, ಅದ್ರ ಬದಲು ಒಂದು ಸತಿ ಪ್ರಯೋಗ ಮಾಡಿ ನೋಡಿ. ನೋ ಸೈಡ್ ಎಫೆಕ್ಟ್, 100% ಸರ್ಟಿಫಿಕೇಶನ್ ಗ್ಯಾರಂಟಿ ಅಂತ ಹೇಳ್ಕೊಡ್ತಾರೆ ಸ್ನೇಹಿತರೆ. ಒಂದೊಂದು ಪ್ರಾಡಕ್ಟ್ ಮೇಲೂ ಸಿಗ್ನೇಚರ್ ಇದೆ ಸ್ನೇಹಿತರೆ, ಒಂದೊಂದು ಪ್ರಾಡಕ್ಟ್ ಮೇಲೂ ಸಿಗ್ನೇಚರ್ ಇದೆ. ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ, ಮರ್ಜಾ ಕಾಣಿಸ್ತದೆ. ಒಂದೊಂದು ಪ್ರಾಡಕ್ಟ್ ಮೇಲೂ ಸಿಗ್ನೇಚರ್ ಇದೆ, ಎಲ್ಲ ಪ್ರಾಡಕ್ಟ್ ಮೇಲೂ ಇದೆ ನೋಡಿ ಸ್ನೇಹಿತರೆ. ಇದರಲ್ಲೂ ಕಾಣಿಸ್ಬೋದು ಅನ್ಕೋತೀನಿ. ಇದು ಸ್ವಲ್ಪ ಬೆಳಕಿರೋದ್ರಿಂದ ನಿಮಗೆ ಡಿಮ್ ಕಾಣಿಸ್ತದೆ ಸ್ನೇಹಿತರೆ. ಎಲ್ಲ ಪ್ರಾಡಕ್ಟ್ ಮೇಲೂ ಕಾಣಿಸ್ತದೆ ಸ್ನೇಹಿತರೆ, ನಿಮಗೆ ಕಾಣಿಸ್ಬೋದು. ಇದರಲ್ಲೂ ಕಾಣಿಸ್ತದೆ ಅನ್ಕೋತೀನಿ, ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತದೆ ನೋಡಿ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಸಿಗ್ನೇಚರ್ ಇದೆ. ನೀವು ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಒಂದೊಂದು ಪ್ರಾಡಕ್ಟ್ನ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ, 100% ಗ್ಯಾರಂಟಿ ಇದೆ. ಯೂಸ್ ಮಾಡಿ, ನೋ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಹೊರಗಡೆ ಯಾರು 100% ಯಾರು ಗ್ಯಾರಂಟಿ ಕೊಟ್ಟಿರೋರು ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ 0.5% ಯೂಸ್ ಮಾಡಿ, 0.5 ಯೂಸ್ ಮಾಡಿ, ನಿಮ್ಮ ಬಾಡಿಗೆ ಏನೋ ಸೈಡ್ ಎಫೆಕ್ಟ್ ಆಯಿತು, ತೊಂದರೆ ಆಯಿತು, ತಂದ್ಕೊಡಿ ಸ್ನೇಹಿತರೆ, ವಾಪಸ್ ಇಸ್ಕೋತೀನಿ ಅಂತೇಳಿ ಒಂದೊಂದು ಪ್ರಾಡಕ್ಟ್ ಮೇಲೆ ಸಿಗ್ನೇಚರ್ ಇದೆ ಸ್ನೇಹಿತರೆ. ಈ ಥರ ಇರಬೇಕಾದ್ರೆ 100% ಕೊಟ್ಟಮೇಲೆ ಅವರೇ 100% ಗ್ಯಾರಂಟಿಯಲ್ಲಿ ಸಿಗ್ನೇಚರ್ ಹಾಕಿರ್ಬೇಕಾದ್ರೆ ನಾವು ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ಬಾರ್ದು ಸ್ನೇಹಿತರೆ?
ಯೂಸ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾನು ಹಾಗಾಗಿ ಯೂಸ್ ಮಾಡಿ ನನಗೆ ರಿಸಲ್ಟ್ ಬರೋದ್ರಿಂದ ನಾನು ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಣ್ಣ ಆಗೋಕ್ಕೆ ದಪ್ಪ ಇರೋರು, ಎವಿ ದಪ್ಪ ಇರೋರು, ಎಷ್ಟೇ ವಾಕಿಂಗ್ ಮಾಡಲಿ, ಏನೇ ತಿನ್ನಲಿ, ಏನೇ ಡಯಟ್ ಮಾಡಲಿ, ಸಣ್ಣ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಸ್ನೇಹಿತರೆ ಕೊಡಿ. ಇದು ಒಂದು ಹನಿ, ಪ್ಯೂರ್ ಹನಿ ಬರುತ್ತೆ ಸ್ನೇಹಿತರೆ, ಹನಿ ಕೊಡಿ, ಜೇನುತುಪ್ಪ, ಮತ್ತು ಗ್ರೀನ್ ಟೀ ಕೊಡಿ ಸ್ನೇಹಿತರೆ, ಮತ್ತು ಪ್ಲಾಕ್ಸೈಲ್ ಕೊಡಿ ಸ್ನೇಹಿತರೆ, ನೋನಿ ಕೊಡಿ ಸ್ನೇಹಿತರೆ, ಮತ್ತು ಇನ್ನೊಂದು ಪ್ರೋಟೀನ್ ಕಸ್ಟ್ ಅಂತ ಬರುತ್ತೆ, ಅದು ಒಂದು ಚಾಕ್ಲೇಟ್ ಫ್ಲೇವರಲ್ಲಿ ಲಿಟ್ರಲಿ ಅದು ಪೌಡ್ರ್ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ, ಅದನ್ನೂ ಕುಡಿಬೋದು. ಅದೂ ಅಷ್ಟು ಇಷ್ಟು ಪ್ರಾಡಕ್ಟ್ ತೊಗೊಂಡ್ರೆ ಬೇಗನೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಜಸ್ಟ್ ಇಷ್ಟೇ ತೊಗೊಂಡು ಯೂಸ್ ಮಾಡಿ, ರಿಸಲ್ಟ್ 100% ಗ್ಯಾರಂಟಿ, ಒಳ್ಳೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ನನಗೆ ತುಂಬ ರಿಸಲ್ಟ್ ಬಂದಿರೋದ್ರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ದಪ್ಪ ಇರ್ತಾರೆ ಅವ್ರಿಗೆ ಕೊಡಿ, ಸಜೆಷನ್ ತಗೊಳ್ಳಿ, ಯಾವ ಥರ ತಗೋಬೇಕು, ನಾವು ಯಾವ ಥರ ಹೇಳ್ತೀವೋ ಅದೇ ಥರ ತಗೊಳ್ಳಿ ಸ್ನೇಹಿತರೆ. ಸುಮ್ಮನೆ ಕೊಡಿಸ್ಬಿಟ್ಟು ಅವ್ರಿಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಆವಾಗ ಏನು ಏನಾರು ಆಯಿತು, ನನಗೆ ಹಂಗಾಯ್ತು ಹಿಂಗಾಯ್ತು ಅಂದಾಗ ತೊಂದರೆಗೆ ನಾವು ಜವಾಬ್ದಾರಿ ಇಲ್ಲ ಸ್ನೇಹಿತರೆ. ನಾವು ಹೇಳೋ ರೀತಿ ತಗೋಬೇಕು ಸ್ನೇಹಿತರೆ. ಅದಕ್ಕೆ ಸಜೆಷನ್ ನಾವು ಕೊಡ್ತೀವಿ, ಏನೇ ಇದ್ರೂ ನಮ್ಮನ್ನ ಸಜೆಷನ್ ಮಾಡಿ ಪ್ರಾಡಕ್ಟನ್ನ ಕೊಡ್ತೀವಿ ಸ್ನೇಹಿತರೆ. ಯೂಸ್ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಸಣ್ಣ ಇರೋರನ್ನ, ಸಾರಿ ದಪ್ಪ ಇರೋರನ್ನ ಸಣ್ಣ ಮಾಡಿ ಸ್ನೇಹಿತರೆ, ಅವ್ರನ್ನ ಒಂದು ಆರೋಗ್ಯದಿಂದ ಇಡಿ ಸ್ನೇಹಿತರೆ, ಸ್ಮಾರ್ಟಾಗೇ ಇರೋ ಕೆಲಸ ಮಾಡಿಸಿ ಸ್ನೇಹಿತರೆ. ನಿಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲಿಗೂ ನಮಸ್ಕಾರ.